ഹായ് ഹലോ വിദ്യാർത്ഥികളെ, വെൽക്കം ബാക്ക് ടു മൈ യൂട്യൂബ് ചാനൽ. മന്യ ಶಿಕ್ಷಣ ಸಚಿವರಾದ ಪಿ ಸಿ ನಾಗೇಶ್ವರ ಅವರು ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಕಾಲೇಜು ಮತ್ತು ಶಾಲೆ ಬಗ್ಗೆ. ಆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲನ ಆಲ್ರೆಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಲ್ರೆಡಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಡಿಗ್ರಿ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ನು ಪಿ ಯು ಸಿ ಮತ್ತು ಇನ್ನು ಪ್ರೈಮರಿ ಲೆವೆಲಿನೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಅದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಏನು ತಿಳಿಸಿದ್ರು ಅಂದರೆ, ನಾವು ಮುಂದಿನ ವರ್ಷ ಪ್ರಾಥಮಿಕ ಶಾಲಾ ಹಂತದಲ್ಲೂ ಕೂಡ ಎನ್ ಇ ಪಿಯನ್ನು ಜಾರಿ ಮಾಡ್ತೇವೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸುದ್ದಿಗಾರರೊಂದು ಮಾತನಾಡಿದ ಅವರು ಏನು ಹೇಳಿದ್ದಾರೆ ಅಂದರೆ, ಕೊರೋನಾ ಮೂರನೇ ಅಲೆ ಬಗ್ಗೆ ದೇಶದಲ್ಲಿ ಆತಂಕವಿಲ್ಲ. ಶಾಲಾ ಮಕ್ಕಳು ಆರೋಗ್ಯದಿಂದ ಮುನ್ನೆಚ್ಚರಿಕೆ ಕ್ರಮಗಳಿಂದ ನೀವು ಶಾಲೆಗಳಿಗೆ ಹೋಗಬೇಕಾಗುತ್ತೆ. ಶಾಲಾ ಕಟ್ಟಡದ ಬಗ್ಗೆ ಸರ್ಕಾರದ ನಿಯಮಗಳ ವಿರೋಧ ಮಾಡಿದರೆ ಆ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ. ಶಾಲಾ ಕಟ್ಟಡ ನಿರ್ಮಾಣ ಕುರಿತು ಮಾರ್ಗಸೂಚಿಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಶ್ರದ್ಧಾಂಜಲಿಯಿಂದ ಜಾರಿ ಮಾಡಲಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಂತರ ಅಂದ್ಬಿಟ್ಟು ಮಕ್ಕಳ ಸುರಕ್ಷತೆ ನಮ್ಮ ಮುಖ್ಯ. ಶೇಕಡಾ 90% ಸರ್ಕಾರಿ ಶಾಲೆಗಳು ನೆಲ ಮಹಡಿಯಲ್ಲಿ ಇವೆ, ಬಾಗಿಲು ತೆರವಿದೆ, ಮೈದಾನ ಅಥವಾ ರಸ್ತೆ ಬರ್ತದೆ. ಖಾಸಗಿ ಶಾಲೆಗಳ ಜೊತೆ ಸರ್ಕಾರಿ ಶಾಲೆಗಳಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಮಕ್ಕಳ ಸುರಕ್ಷತೆ ಮುಖ್ಯ ಅಂತ ತಿಳಿಸಿದ್ದಾರೆ. ಇಲ್ಲಿ ಮೇನ್ ನೋಡಿದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಬಿ ಸಿ ನಾಗೇಶ್ವರ ತಿಳಿಸಿದ್ದಾರೆ. ಮುಂದಿನ ಶಿಕ್ಷಣ ವರ್ಷದಿಂದ ಪ್ರಾಥಮಿಕ ಶಾಲೆ ಹಂತದಲ್ಲೂ ಕೂಡ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಜಾರಿಯಾಗ್ತದೆ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ಉಳಿದಲ್ಲಿ.